ಬರಲಿ ಆಮೇಲೆ ಆ್ಯಕ್ಟಿಂಗ್ ಬರುತ್ತಾ? ಓಕೆ. ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಅಂತಿದ್ದೀನಿ, ಅವ್ರ ಹಿಡಿದ ಮಾತಾಡ್ತಾ ಇರೋದು. ಓಕೆ ರೈಟ್. ನನ್ನ ಹೆಲ್ತ್ ಬಗ್ಗೆ ಹೇಳಬೇಕಂದ್ರೆ, ನಿನ್ನೆ ತಾನೇ ನಾನು ಡಿಸ್ಚಾರ್ಜ್ ಆದೆ. ಇವಾಗ ಮಚ್ ಬೆಟರ್, ಆರಾಮಾಗಿದ್ದೀನಿ. ಸ್ಟಿಲ್ ರಿಕವರಿಂಗ್, ಟ್ರೀಟ್ಮೆಂಟ್ ನಡೀತಾ ಇದೆ, ಬಟ್ ಯಾ ಇವಾಗ ಆರಾಮಾಗಿದ್ದೀನಿ, ಆರಾಮಾಗಿ ಮಾತಾಡ್ತೀನಿ, ಎಲ್ಲ ಆರಾಮಾಗಿದ್ದೀನಿ. ಕ್ವೆಶನ್ಸ್ ತಗೊಳ್ಳೋಣ. ಫಸ್ಟ್ ಕ್ವೆಶನ್ ಬಂದು, ಹಾಂ, ಮನೇಲಿ ನಿಮ್ಮ ಫೇವ್ರೇಟ್ ಜಾಗ ಮತ್ತು ಯಾಕೆ? ಮನೇಲಿ ತುಂಬ ಪ್ಲೇಸಸ್ ನನ್ನ ಫೇವ್ರೇಟ್ ಅಂತ ಇದೆ, ಒನ್ ಪರ್ಟಿಕ್ಯುಲರ್ ಅಂತ ಇಲ್ಲ, ಬಟ್ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಕಿಚನಲ್ಲಿ. ಏನೋ ಈ ಕಡೆ ಸೈಡ್ ಅಡುಗೆ ಮಾಡ್ತಿದ್ರೆ, ಅದ್ರ ಅಪೋಸಿಟ್ ಸೈಡ್ ಕೂತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಒಂದು ಸ್ಪೇಸ್ ಇತ್ತು. ಅಲ್ಲಿ ಕೂತ್ಕೊಂಡು ನಾವು ಯಾವಾಗಲೂ ಹಾಡು ಹಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಏನೋ ಅಡುಗೆಗೂ ಹೆಲ್ಪ್ ಮಾಡ್ತಾ ಇದ್ವಿ. ಐ ಥಿಂಕ್ ಆ ಪ್ಲೇಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಗಾರ್ಡನ್ ಏರಿಯಾ, ಬೀನ್ ಬ್ಯಾಗ್ ಅಲ್ಲಿ ಕುತ್ಕೊಂಡು ಮಾತಾಡೋದು, ಅದೂ ಆ ಪ್ಲೇಸು ನನಗೆ ಇಷ್ಟ. ಅದು ಬಿಟ್ಟರೆ ಲಿವಿಂಗ್ ಏರಿಯಾದಲ್ಲಿ ಸೋಫಾ ಹಿಂದೆ ಇರೋ ಒಂದು ಬ್ಲೂ ಕಲರ್ ವಾಲ್ ಇದೆ, ಆ ಪ್ಲೇಸ್ ನನಗೆ ಇಷ್ಟ. ನೆಕ್ಸ್ಟ್ ಕ್ವೆಶನ್, ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ನೀವು ಮತ್ತು ಅರವಿಂದ್ ಅತ್ಯುತ್ತಮ ಜೋಡಿಯಾಗಿ ಕನ್ನಡಿಗರ ಮನಸ್ಸು ಗೆದ್ದು ಅಭಿಮಾನಿಗಳಿಂದ ಅರ್ವಿಯಾ ಅಂತ ನೀವಿಬ್ಬರು ಕರೆಸಿಕೊಂಡಿದ್ದೀರಿ, ಇದ್ರ ಬಗ್ಗೆ ನಿಮ್ಮ ಮಾತು? ಇದ್ರ ಬಗ್ಗೆ ಏನೋ ನಾನು ನಿಜವಾಗ್ಲೂ ಸ್ಪೀಚ್ಲೆಸ್, ಯಾಕಂದರೆ ನನ್ನ ಒಳಗಡೆ ಒಂದು ಸಣ್ಣ ಕ್ಲೂನು ಇರಲಿಲ್ಲ ಏನಾಗ್ತಿರ್ಬೋದು ಹೊರಗೆ ಅಂತ. ಹೊರಗಡೆ ಬಂದ್ಬಿಟ್ಟು ರಿಯಾಕ್ಷನ್ಸು, ಫ್ಯಾನ್ ಪೇಜಸ್ಸು, ಅವ್ರು ನಮ್ಗೆ ಇಷ್ಟಪಡ್ತಿರೋದು ಇದೆಲ್ಲ ನೋಡ್ಬಿಟ್ಟು ಲಿಟ್ರಲಿ ಸ್ಟನ್ ಆಗ್ಬಿಟ್ಟೆ. ಅದು ನಾನು ಇವಾಗಲೂ ಅದಕ್ಕೆ ನಾನು ಹೆಂಗೆ ಆನ್ಸರ್ ಮಾಡಲಿ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ನಿಜವಾಗ್ಲೂ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಈ ಥರ ಒಂದು ಏನೋ ಪ್ರೀತಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಷ್ಟು ಜನ ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅರ್ವಿಯ ಬಗ್ಗೆ ಹೇಳಬೇಕು ಅಂದರೆ ಅಗೇನ್ ಮತ್ತು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅಲ್ಲಿಂದ ಹೊರಗೆ ಬಂದ ತಕ್ಷಣ ಹಾಸ್ಪಿಟಲೈಸ್ ಆದೆ. ಆವಾಗ ನಂಗೆ ಸ್ವಲ್ಪ ಒಂದು 3-4 ಡೇಸ್ ಎಲ್ಲ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಆಮೇಲೆ ಒಬ್ಬೊಬ್ಬರಿಂದ ಗೊತ್ತಾದಮೇಲೆ ಮತ್ತು ನಾನು ನೋಡಿದ ಮೇಲೆ ಲಿಟ್ರಲಿ ಶಾಕ್ ಆಗೋದು ಏನಾಗ್ತಿದೆ ಅಂತ ಹೇಳ್ಬಿಟ್ಟು, ಬಟ್ ತುಂಬ ಖುಷಿಯಾಯಿತು ಆನೆಸ್ಟ್ಲಿ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಮನಸ್ಸಿಂದ, ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ನೆಕ್ಸ್ಟ್ ಕ್ವೆಶನ್, ಯಾವ ವಿಷಯ ಮಾಡಬೇಕು ಅಂತ ಮನೆ ಒಳಗೆ ಹೋಗಿದ್ರಿ, ಅದು ಆಯ್ತಾ? ಬಿಗ್ ಬಾಸ್ ವಿನ್, ಟ್ರೋಫಿ ವಿನ್ ಆಗಬೇಕು ಅಂತಲೇ ಅವೇಜ್ ಅಲ್ಲಿ ಬಂದಿರೋ ಎಲ್ಲ ಕಂಟೆಸ್ಟೆಂಟ್ಸನ್ನು ಅಂದ್ಕೊಂಡು ಒಳಗಡೆ ಹೋಗೋದು, ಅದು ಯಾರಿಗೂ ಆಗಿಲ್ಲ. ಬಟ್ ದೆನ್ ಅದಕ್ಕಿಂತಲೂ ದೊಡ್ಡದಾಗಿ ಐ ಥಿಂಕ್ ನಾನು ಜನರ ಮನಸ್ಸನ್ನ ಗೆದ್ದಿದ್ದೀನಿ. ಅದಕ್ಕಿಂತ ದೊಡ್ಡ ಟ್ರೋಫಿ ಪ್ರಾಬ್ಲಿ ಯಾವುದೂ ಇಲ್ಲ. ಸೊ ಐ ಥಿಂಕ್ ನಾನು ಒಳಗಡೆ ಏನು ಅಂದ್ಕೊಂಡು ಹೋಗಿದ್ದೆ ಅದಕ್ಕಿಂತ ದೊಡ್ಡದಾಗಿ ಅಚೀವ್ ಮಾಡಿದ್ದೀನಿ ಅಂತ ಐ ಫೀಲ್. ಓಕೆ, ವಾಟ್ಸ್ ಯುವರ್ ರಿಯಾಕ್ಷನ್ ಆಫ್ಟರ್ ಸೀಯಿಂಗ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಆ್ಯಂಡ್ ಆನ್ ಓಷನ್ ಆಫ್ ಲವ್ ಫ್ರಮ್ ಫ್ಯಾನ್ಸ್? ಮತ್ತೆ ರಿಯಾಕ್ಷನ್, ಐ ವಾಸ್ ಸ್ಪೀಚ್ಲೆಸ್. ನಮ್ಮಮ್ಮ ಫ್ಯಾಮಿಲಿ ಎಲ್ಲ ಈ ಥರ ಈ ಥರ ಆಗಿದೆ ಹಿಂಗೆ ಅಂತ ಫ್ರೆಂಡ್ಸ್ ಎಲ್ಲ ಹಿಂಗೆ ತೋರಿಸಿದಾಗ ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಲಿಟ್ರಲಿ ಒಂದು ಸಣ್ಣ ಕ್ಲೂನೂ ಇಲ್ಲ, ಈ ಥರ ಎಕ್ಸ್ಪೆಕ್ಟೂ ಮಾಡಿಲ್ಲ. ಜನ ಇಷ್ಟು ಇಷ್ಟಪಡ್ತಾರೆ, ಇಷ್ಟು ಪ್ರೀತಿ ತೋರಿಸ್ತಾರೆ ನನಗೆ ನಮಗೆ ಅಂತ ತುಂಬ. ಅದು ಇವಾಗಲೂ ನಾನು ಕೇಳಿದ್ರೆ ನಿಜ ನನಗೆ ಹೆಂಗೆ ಥ್ಯಾಂಕ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಆನೆಸ್ಟ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್, ತುಂಬ ಥ್ಯಾಂಕ್ ಯು. ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ. ಏನು ಹೇಳಿ, ನನ್ನ ರಿಯಾಕ್ಷನ್ ಸ್ಪೀಚ್ಲೆಸ್. ನನ್ನ ಏನು ಹೇಳಬೇಕು, ಇವಾಗ್ಲೂ ಸ್ಪೀಚ್ಲೆಸ್. ನಾನು ಕೇಳಿದ್ರೆ ರಿಯಲಿ ನನಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಯಾ ತುಂಬ 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 ಖುಷಿ ಆಯ್ತು. ನೆಕ್ಸ್ಟ್ ಕ್ವೆಶನ್, ಓಕೆ, ಬಿಗ್ ಬಾಸ್ ಜರ್ನಿ ಮುಗೀತು ಅಂದಾಗ ಏನು ಅನ್ನಿಸ್ತು ಅಂತ? ಆ್ಯಕ್ಚುಲಿ ನನಗೆ ಒಂದು 5 ಡೇಸ್ ಮುಂಚೆನೇ ಮುಗ್ದಂಗೆ ಇತ್ತು ಬಿಗ್ ಬಾಸ್. ಆಲ್ರೆಡಿ 1 ವೀಕ್ ಮುಂಚೆನೇ ನಾನು ಐ ವಾಸ್ ಫೈಟಿಂಗ್,
ಹೊರಗೆ ಹೋಗಬಾರ್ದು ಅಲ್ಲೇ ಇದ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿಕೊಂಡು ಏನೋ ಆಟ ಆಡೋಣ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ದೆನ್ ತುಂಬ ಸಿವಿಯರ್ ಆಗಿ ಆಗೋಯಿತು ಮುಂದೆ ಕಂಟಿನ್ಯೂ ಮಾಡೋಕ್ಕೆ. ಅಲ್ಲಿ ಹಂಗೂ ಒಂದು ಚಾನ್ಸ್ ಕೊಡಿ, ಇನ್ನು ಒಂದು ದಿವಸ ಇದ್ಬಿಟ್ಟು ನೋಡೋಣ ಅಂತ. ಬಟ್ ದೆನ್ ತುಂಬ ಸಿವಿಯರ್ ಆಗಿದ್ದರಿಂದ ನನ್ನ ಮನೆಯಿಂದ ಬಯೋ ಬಬಲ್ ಇದ್ರು, ಲೈಕ್ ಹೊರಗೆ ಬರಲೇಬೇಕಾಯಿತು. ಅದು ವೆರಿ ಹಾರ್ಡ್ ಸಿಚುಯೇಷನ್ ನನಗೆ. ಆ ಮೊಮೆಂಟನ್ನು ಇವಾಗಲೂ ನೆನೆಸ್ಕೊಳ್ಳೋದು ನಾನು ಇಷ್ಟನೇ ಪಡಲ್ಲ. ಬಟ್ ಏನೂ ಮಾಡೋಂಗಿರಲಿಲ್ಲ, ಹೊರಗೆ ಬರಬೇಕಾಗಿ ಬಂತು. ಹೊರಗೆ ಬಂದಮೇಲೆ ಐ ವಾಸ್ ಹೋಪಿಂಗ್ ಅಟ್ಲೀಸ್ಟ್ ನಾನು ಕರೆಕ್ಟ್ ಆದಮೇಲೆ ರಿಕವರ್ ಆಗಿ ತಿರ್ಗಾ ಕ್ವಾರಂಟೈನ್ ಆಗಿ ಮತ್ತೆ ವಾಪಸ್ ಮನೆ ಒಳಗಡೆ ಹೋಗೇ ಹೋಗ್ತೀನಿ ಅಂತ ಫುಲ್ ಏನೋ ಫುಲ್ ಆಸೆಯಿಂದ ಇದ್ದೆ. ಈ ಥರ ಒಂದು ಎಂಡಿಂಗ್ ಅಂತ ಇಟ್ಸ್ ರಿಯಲಿ ಸ್ಯಾಡ್ ಆ್ಯಂಡ್ ಅನ್ಫಾರ್ಚುನೇಟ್. ನಾನು ಹಿಂಗಂತ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಬೇಜಾರಾಗುತ್ತೆ ಈ ಥರ ಒಂದು ಈ ಥರ ಎಂಡಿಂಗ್ ಇರಬಾರ್ದು. ಬಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನು ನಮಗೋಸ್ಕರ ಅಲ್ಲಿ ಬ್ಯಾಕ್ ಎಂಡಲ್ಲಿ ತುಂಬ ಜನ ವರ್ಕ್ ಮಾಡ್ತಿರ್ತಾರೆ, ಅವರು ಅವ್ರ ಫ್ಯಾಮಿಲೀಸ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮನ್ನು ಒಳಗಡೆ ಕಳಿಸಿ ಇಲ್ಲಿ ಮನೆಯಲ್ಲೂ ಖುಷಿಯಾಗಿರಲ್ಲ, ಅಲ್ಲಿ ಹೆಂಗಿರ್ತಾರೋ ಏನೋ ಅಂತಲೂ ಟೆನ್ಷನಲ್ಲಿ ಇರ್ತಾರೆ. ಆ್ಯಂಡ್ ಇಡೀ ಎಲ್ಲ ಕಡೆ ಸ್ಥಿತಿನೇ ತುಂಬ ಗಂಭೀರವಾಗಿದೆ. ಆ್ಯಂಡ್ ಇಂಥ ಪಾಯಿಂಟಲ್ಲಿ ಐ ಥಿಂಕ್ ಅವರು ಒಳ್ಳೆ ರೀತಿನೇ ಥಿಂಕ್ ಮಾಡಿ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ. ಬಟ್ ದೆನ್ ಈ ಸೀಸನಲ್ಲೇ ಏನಕ್ಕೆ ಹಿಂಗಾಯಿತು ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನನಗೆ ಒಂದು 5 ಡೇಸ್ ಮುಂಚೆನೇ ನಾನು ಬಂದುಬಿಟ್ಟಿದ್ದೆ. ಸೊ ಅಲ್ಲಿ ಅವರು ಏನು ಫೀಲ್ ಮಾಡಿದ್ರು ಅದು ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಬಟ್ ಡೆಫಿನೆಟ್ಲಿ ತುಂಬ ಬೇಜಾರಾಯಿತು. ಎಲ್ಲ ಚೆನ್ನಾಗಿದ್ದರೆ ನಾನು ಕ್ವಾರಂಟೈನ್ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಹೋಗೋಣ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಣ ಅಂತ ಭಾರಿ ಆಸೆಯಿಂದ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನೆಕ್ಸ್ಟ್ ಕ್ವೆಶನ್, ಹೊರಗೆ ಬಂದು ಮೊದಲು ಮಾಡಿದ ಕೆಲಸ. ನಾನು ಡಿಸ್ಚಾರ್ಜ್ ಆಗಿದೆ ನಿನ್ನೆ ನಾನು ಹೊರಗಡೆ ಬಂದೆ. ಬಟ್ ಏನು ಎಲ್ಲ ಲಾಕ್ಡೌನ್ ಆಗಿಬಿಟ್ಟಿದೆ, ಸೀದಾ ಅಲ್ಲಿಂದ ಫುಲ್ ಪಿಪಿ ಕಿಟ್ ಎಲ್ಲ ಹಾಕೊಂಡು ಸೀದಾ ಮನೆ ಒಳಗೆ ಬಂದಿದ್ದು. ಏನು ಸ್ವಲ್ಪ ಇನ್ನು ಸ್ವಲ್ಪ ಟೇಸ್ಟಿ ಫುಡ್ ತಿಂದೆ ಅಷ್ಟೇ. ಅಲ್ಲ ಹಾಸ್ಪಿಟಲ್ ಫುಡ್ ಇಷ್ಟ ಆಗ್ತಿರಲಿಲ್ಲ, ಮನೆಗೆ ಬಂದ ತಕ್ಷಣ ಬೇಕಾಗಿದ್ದೆಲ್ಲ ಸ್ವಲ್ಪ ಮಾಡಿಸ್ಕೊಂಡೆಲ್ಲ ಚೆನ್ನಾಗಿ ತಿಂದೆ. ಅದೇ ಮೊದಲು ಮಾಡಿರೋ ಕೆಲಸ. ಆ್ಯಂಡ್ ಏನು ತಿಂದೆ, ಆ್ಯಂಡ್ ಆಫ್ಕೋರ್ಸ್ ಎಲ್ಲ ಎಲ್ಲ ಹೆಂಗೆ ರಿಯಾಕ್ಷನ್ಸ್ ಇದೆ, ಫ್ಯಾನ್ಸ್ ಅದು ಅದೆಲ್ಲ ಚೆಕ್ ಮಾಡಿದೆ, ಫುಲ್ ಕಲ್ತು ಹೋಗ್ಬಿಟ್ಟೆ. ಅಷ್ಟೇ ಮೊದಲು ಮಾಡಿದ ಕೆಲಸ ಅದೇ. ನಿನ್ನೆ ಡಿಸ್ಚಾರ್ಜ್ ಆಗಿರೋದ್ರಿಂದ ಇನ್ನೂ ಏನೋ ಅಂತ ಎಕ್ಸ್ಪ್ಲೋರ್ ಮಾಡೋ ಥರದ್ದೇನೂ ಆಗಲಿಲ್ಲ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಇಷ್ಟವಾದ ವೇಕಪ್ ಸಾಂಗ್ ಯಾವುದು? ವೇಕಪ್ ಸಾಂಗ್ ನಂಗೆ ಮೋಸ್ಟ್ಲಿ ನಾನು ಮಲ್ಕೊಂಡಿದ್ದಾಗ ಅದು ಸಾಂಗ್ ಬಂದ ತಕ್ಷಣ ಡಾನ್ಸ್ ನಂಬರ್ ಆದರೆ ಆದಷ್ಟು ಬೇಗ ಫಾಸ್ಟಾಗಿ ಎದ್ಬಿಟ್ಟು ಫುಲ್ ಡಾನ್ಸ್ ಮಾಡೋಣ ಅಂತ ರೆಡಿ ಆಗ್ತಿದೆ. ಅಲ್ಲಿ ಪ್ಲೇ ಆಗಿರೋ ಎಲ್ಲ ಡಾನ್ಸ್ ನಂಬರ್ಸ್ ಇಷ್ಟ. ಮತ್ತು ದೇ ಒನ್ ಮೋರ್ ಸಾಂಗ್ ನಂಗೆ ಅದು ಭಾರಿ ಇಷ್ಟ. ಪರಿಚಯ ಆ ಸಾಂಗ್ ನಂಗೆ ಭಾರಿ ಇಷ್ಟ. ಐ ಥಿಂಕ್ ಸೆಕೆಂಡ್ ಡೇ ಏನೋ ಪ್ಲೇ ಮಾಡಿದ್ರು. ಆ್ಯಂಡ್ ದ ಗಾಲಿಪಟ ಸಾಂಗ್, ಅದೆರಡು ಸಾಂಗ್ ವೇಕಪ್ ಸಾಂಗ್ ನಮಗೆ ಭಯಂಕರ ಇಷ್ಟ ಆಗಿತ್ತು ಸಾಂಗ್ಸ್. ಬಿಗ್ ಬಾಸ್ ಜರ್ನಿ ಬಗ್ಗೆ ನಿಮ್ಮ ಮಾತು. ಬಿಗ್ ಬಾಸ್ ಜರ್ನಿ ಬಗ್ಗೆ ಏನು ಹೇಳಿ, ತುಂಬ ಡ್ರೀಮ್ಸ್ ಇಟ್ಕೊಂಡು ತುಂಬ ಎಕ್ಸೈಟೆಡ್ ಆಗಿ ಮನೆ ಒಳಗಡೆ ಹೋದೆ. ಬೇರೆ ಏನು ಎಕ್ಸ್ಪೆಕ್ಟೇಷನ್ ಅಂತ ಏನು ಇದ್ದಿಲ್ಲ. ಬಟ್ ದೆನ್ ಈ ಜರ್ನಿ ನಾನು ಎಂಜಾಯ್ ಮಾಡಬೇಕು ಅಂತಲೇ ನಾನು ಮನೆ ಒಳಗಡೆ ಹೋಗಿದ್ದು. ಡೆಫಿನೆಟ್ಲಿ ಎಂಜಾಯ್ ಮಾಡಿದೆ ಕೂಡ. ಅಲ್ಲಿ ಕಳೆದಿರೋ ಅಲ್ಲಿ ಡೋರ್ ಒಳಗಡೆ ಕಾಲಿಟ್ಟಾಗಿಂದ ತಿರ್ಗಾ ನನ್ನ ಕನ್ಫೆಷನ್ ರೂಮಿಂದ ಹೊರಗಡೆ ಬರೋ ತನಕ ಪ್ರತಿ ಒಂದು ಮೊಮೆಂಟ್, ಪ್ರತಿ ಒಂದು ಸೆಕೆಂಡು ನನಗೆ ಇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿತ್ತು, ಅದನ್ನು ಲೈಫ್ ಟೈಮ್ ನಾನು ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಸಿಕ್ಕಿರೋ ಪ್ರತಿಯೊಬ್ಬರು ನನಗೆ ಭಯಂಕರ ಮನಸ್ಸಿಗೆ ಹತ್ತಿರ ಆದರು. ಅಲ್ಲಿ ಅಲ್ಲಿ ನಮಗೆ ಕೊಡ್ತಾ ಇದ್ದಿದ್ದ ಸಿಚುಯೇಷನ್, ಅಲ್ಲಿ ನಾವು ಅದನ್ನು ಡೀಲ್ ಮಾಡ್ತಾ ಇದ್ದಿದ್ದ ರೀತಿ, ಎಷ್ಟೊಂದು ಸತಿ ನಾವು ರಿಯಲ್ ಲೈಫಲ್ಲಿ ಆ ಥರ ಒಂದು ಸಿಚುಯೇಷನ್ ನಾವು ಬರೋದೇ ಇಲ್ಲ ರಿಯಲ್ ಲೈಫಲ್ಲಿ. ಸೊ ಅಲ್ಲಿ ಆ ಥರ ಸಿಚುಯೇಷನ್ ಅವ್ರು ಕ್ರಿಯೇಟ್ ಮಾಡ್ತಾರೆ, ನೀವು ಆವಾಗ ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಆವಾಗಲೂ ನೀವು ನೀವಾಗಿರ್ತೀರಾ, ಈ ಥರದ್ದೆಲ್ಲ ತುಂಬ ನಮ್ಮ ಎದುರು ಬರುತ್ತೆ. ಮತ್ತು ಎಷ್ಟೊಂದು ಕನೆಕ್ಷನ್ಗಳು
ಫ್ರೆಂಡ್ಶಿಪ್ಗಳು, ಜಗಳಗಳು, ಅಲ್ಲಿ ಬರ್ತಿದ್ದ ಟಾಸ್ಕ್ಗಳು, ವೇಕಪ್ ಸಾಂಗ್, ಮೈ ಕನ್ಫೆಷನ್, ನಾವು ಮಾಡ್ತಿದ್ದ ಅಡುಗೆ ಕೆಲಸದ ಉಪ್ಪಿಲ್ಲ ಅದಿಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು, ಒನ್ ಆನ್ ಒನ್ ಕನೆಕ್ಷನ್ಗಳು, ಯಾವುದು ಮರೆಯೋಕ್ಕಾಗಲ್ಲ. ಎಲ್ಲಾನು ತುಂಬ ಸ್ಪೆಷಲ್ ನನಗೆ. ಪ್ರಾಬ್ಲಿ ಇಂಥ ಒಂದು ಎಕ್ಸ್ಪೀರಿಯನ್ಸ್ ನೀವು ಹೊರಗಡೆ ಎಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂದ್ರೂ ಡೆಫಿನೆಟ್ಲಿ ಮಾಡೋಕ್ಕಲ್ಲ. ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಐ ಥಿಂಕ್ ಒನ್ ಆಫ್ ಮೈ ಬೆಸ್ಟ್ ಡಿಸಿಷನ್, ಬಿಕಾಸ್ ನಾನು ಹೋಗಿರಲಿಲ್ಲ ಅಂದರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ರಿಗ್ರೆಟ್ ಮಾಡ್ತಾಯಿದ್ದೆ. ಹೋಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ನನ್ನ ಲೈಫ್ ಟೈಮ್ ಇದನ್ನು ನೆನ್ಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ತುಂಬ ಕಲಿತೆ, ಸ ಎಷ್ಟೊಂದು ಸಿಚುವೇಷನ್ನ ಡೀಲ್ ಮಾಡೋದನ್ನು ಕಲಿತೆ, ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಎಷ್ಟು ಒಳ್ಳೆಯದು ಅನ್ನೋದನ್ನು ಕಲಿತೆ. ತುಂಬ ತುಂಬ ಜನ ಮನಸ್ಸಿಗೆ ತುಂಬ ಹತ್ತಿರ ಆದರು. ಎವ್ರಿಥಿಂಗ್ ಅಬೌಟ್ ಬಿಗ್ ಬಾಸ್ ನಾನು ಒಂದೊಂದು ಪಾಯಿಂಟ್ನು ಮರೆಯೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಎಲ್ಲನೂ ಲೈಫ್ ಟೈಮ್ ಚೆರಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಒಂದು ಬೆಸ್ಟ್ ಥಿಂಗ್ ಹ್ಯಾಪನ್ ಇನ್ ಮೈ ಲೈಫ್. ಬಿಗ್ ಬಾಸಿಂದ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಎಷ್ಟು ಹೇಳಿದ್ರು ಕಡಿಮೆ. ಐ ಥಿಂಕ್ ಹಿಂಗೆ ಹೇಳ್ತಾನೆ ಇರ್ತೀನಿ ಅನಿಸುತ್ತೆ, ಸ್ಪೆಷಲಿ ಅರವಿಂದ್. ಯಾ ತುಂಬ ಚೆನ್ನಾಗಿತ್ತು, ಲೈಫ್ ಟೈಮ್ ಚೆರಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೇನಾದರೂ ಕ್ವೆಶನ್ಸ್? ಯಾ ಅರ್ವ್ಯಾ ಫ್ಯಾನ್ಸ್, ಅರ್ವ್ಯಾ ಆರ್ಯಾ, ನೀವು ಯಾವ ಕಾಂಬಿನೇಷನ್ ಹಾಕಿದ್ರು ಅದರಲ್ಲೊಂದು ಫ್ಯಾನ್ ಪೇಜ್ ನಮ್ಗೆ ಇಷ್ಟಪಡೋರು ಇದ್ದಾರೆ. ನಿಮಗೆಲ್ಲ ತುಂಬ ಥ್ಯಾಂಕ್ ಯು. ಇದೇ ಥರ ನಿಮ್ಮ ಪ್ರೀತಿ ನಮ್ಮಲ್ಲಿ ಯಾವಾಗಲೂ ಇರಲಿ. ಆ್ಯಂಡ್ ಏನು ಮಾತಾಡೋದು ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು. ಆ್ಯಂಡ್ ನಾನು ಹೊರಗಡೆ ಹುಷಾರಿಲ್ಲದೆ ಇದ್ದಾಗ ನಿಮ್ಮದೆಲ್ಲ ಬೇಗ ಆದಷ್ಟು ಬೇಗ ನಾನು ರಿಕವರ್ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮೆಸೇಜಸ್ ಎಲ್ಲ ತುಂಬ ಓವರ್ವೆಲ್ಮಿಂಗ್, ನನಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿಲ್ಲ. ಬಟ್ ತುಂಬ ಚಿರಋಣಿ ಆಗಿರ್ತೀನಿ. ಯಾವಾಗಲೂ ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲ ಮನೇಲೇ ಇರಿ, ಸ್ಟೇ ಸೇಫ್. ಐ ನೋ ಹೊರಗಡೆ ತುಂಬ ಸಿಚುಯೇಷನ್ ತುಂಬ ವರ್ಸ್ ಆಗಿದೆ. ಆ್ಯಂಡ್ ಇವಾಗ ನಾವು ಸ್ವಲ್ಪ ಹುಷಾರಾಗಿ ಆರಾಮಾಗಿದ್ದರೆ ಮುಂದೆ ಲೈಫ್ ಚೆನ್ನಾಗಿರುತ್ತೆ. ಸೊ ಇವಾಗ ದುಡುಕಿ ಏನೋ ಒಂದು ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು ಏನೂ ಇದು ಮಾಡ್ಕೊಳ್ಬೇಡಿ. ಸೊ ಮನೇಲೇ ಇರಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನಗ್ನಾಗ್ತಾ ಇರಿ, ಯಾವಾಗಲೂ ಸ್ಪ್ರೆಡ್ ಪಾಸಿಟಿವಿಟಿ ಆ್ಯಂಡ್ ಖುಷಿಯಾಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಐ ಲವ್ ಯು ಆಲ್, ಬಾಯ್.